ನಾನೊಂದು 15 ನಿಮಿಷ ಹಿಂದೆ ಜರಗನಹಳ್ಳಿ ಮೈನ್ ರೋಡಿಂದ ಅಂದರೆ ಕನಕಪುರ ಮೈನ್ ರೋಡಿಂದ ಲೈವ್ ಕೊಟ್ಟಿದ್ದೆ, ಕಸದ ಬಗ್ಗೆ ಮಾತಾಡ್ತಿದ್ದೆ. ಈಗ ಅದರ ವರದ ಭಾಗವಾಗಿ ಹೇಳ್ತಾ ಇದ್ದೀನಿ. ಅಲ್ಲೂ ನಾನು ರೆಫರ್ ಮಾಡಿದ್ದೀನಿ, ವಾರ್ಡ್ ಕಮಿಟಿ ಬಗ್ಗೆ ಹೇಳ್ತಾ ಇದ್ದೆ. ಈ ವಾರ್ಡ್ ಕಮಿಟಿ ಇದ್ರೆ ಅಡ್ವಾಂಟೇಜ್ ಏನಂದರೆ ಮಂತ್ಲಿ ಮೀಟಿಂಗ್ ಮಾಡಬೇಕು ಅವರು. ಅಂದರೆ ಆ ಸಮಿತಿಯಲ್ಲಿ ಯಾರ್ಯಾರು ಸದಸ್ಯರಾಗಿದ್ದಾರೆ, ಬಿ ಬಿ ಎಂ ಪಿ ಸದಸ್ಯರು, ಮತ್ತು ಇಲ್ಲಿನ ಅಸಿಸ್ಟೆಂಟ್ ಇಂಜಿನಿಯರು, ಮತ್ತು ಮಿಕ್ಕಿದ 9 ಜನ ಇದ್ದಾರೆ. ಅವರು ಪ್ರತಿ ತಿಂಗಳು ಸಭೆ ಸೇರಿ ವಾರ್ಡಲ್ಲಿರೋ ಕುಂದುಕೊರತೆ ಇದೆಲ್ಲ ಡಿಸ್ಕಸ್ ಮಾಡಬೇಕು. ಆದರೆ ಯಾರೂ ಮಾಡ್ತಾಯಿಲ್ಲ ಇದನ್ನು. ಇದಕ್ಕೆ ಯಾಕೆ ಮಾಡ್ತಾಯಿಲ್ಲ ಅಂದರೆ, ಇದರಲ್ಲಿ ಈ ಸಮಿತಿಯಲ್ಲಿರೋರು ಸಾಧಾರಣ ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡು, ಅಂದರೆ ಅವರಿಗೆ ಅನುಕೂಲವಾಗಿ ಕೆಲಸ ಮಾಡೋರು ಯಾರು ಇರ್ತಾರೆ. ನಾನು ಒಂದು ವಾರ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ ಬೆಂಗಳೂರಲ್ಲಿ, ಯಾಕಂದರೆ ನಮ್ಮಲ್ಲಿ ನರೇಂದ್ರ ಕುಮಾರ್ ಅಂತ ನಮ್ಮ ವೇದಿಕೆಯಲ್ಲಿ ಒಬ್ಬರಿದ್ದಾರೆ. ಅವರು ಈ ಇಶ್ಯೂನ ಕಾತ್ಯಾಯಿನಿ ಚಾಮರಾಜ್ ಜೊತೆ ಹೈಕೋರ್ಟ್ಗೆಲ್ಲ ಹೋಗಿ ಅದು ಇವಾಗಲೂ ನಡೀತಾ ಇದೆ, ಇದು ಯಾಕೆ ಮಾಡ್ತಾ ಇಲ್ಲ ಅಂತ ಹೈಕೋರ್ಟನ್ನು ಚಿಮಾರಿ ಹಾಕ್ತಾನೆ ಇದೆ. ಆದ್ರೂ ಈ ಬಿ ಬಿ ಎಂ ಪಿ ಅಧಿಕಾರಿಗಳ ಇವರಿಗೆ ಮೆಂಬರ್ಸ್ಗೆ ಯಾರು ಏನು ಹೇಳ್ತೀವಿ ನಾವು ಕಾರ್ಪೊರೇಟರ್ಸ್ ಅಂತೀವಿ ಅವ್ರಿಗೆ, ಅವರಿಗೆ ಬುದ್ಧಿ ಬರೋ ಲಕ್ಷಣ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಯಾಕೆ ಎಷ್ಟೇ ಚಿಮಾರಿ ಹಾಕಿದ್ರು ಯಾವ ಅಧಿಕಾರಿ ಆಗಲಿ ಅಥವಾ ಇದಾಗಲಿ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಒಬ್ಬ ಪ್ರಾಮಾಣಿಕ, ಒಬ್ಬ ಬೇಡ, 2-3 ಜನ ಇದ್ದರೆ ಅವರು ಯಾವುದೇ ಕೆಲಸ ಏನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂದರೆ ಅಬ್ಜೆಕ್ಷನ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಯಾರನ್ನೂ ಅಂಥವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಇದ್ರೆ ತಾನೇ ಪ್ರಾಬ್ಲಮ್ಮು. ಅದಕ್ಕೆ ಇದು ಬೆಂಗಳೂರಿನ ಈಗಿನ ಪರಿಸ್ಥಿತಿ. ಈಗ ಇನ್ನೊಂದು ನಾನು ಇಶ್ಯೂ ರೆಫರ್ ಮಾಡಬೇಕಾಗಿದ್ದು, ನನ್ನ ಹಿಂಭಾಗದಲ್ಲಿ ನಿಮಗೊಂದು ಕಟ್ಟಡ ಕಾಣಿಸ್ತಾ ಇದೆ, ಮತ್ತು ನನ್ನ ಬಲಭಾಗದಲ್ಲಿ ಕೆರೆ ಕಾಣಿಸ್ತಾ ಇದೆ. ಇದು ಯಲಚೇನಹಳ್ಳಿ ಕೆರೆ, ಸರ್ವೆ ನಂಬರ್ 6ಅಲ್ಲಿದೆ. ಅದರ ಹೊಂದಿಕೊಂಡಂಥ ಆ ಭಾಗದಲ್ಲಿ ಗೋವಿನಾಯಕನಹಳ್ಳಿ, ಸರ್ವೆ ನಂಬರ್ 14ಅಲ್ಲಿದೆ. ಎರಡರಲ್ಲೂ ಸ್ಪ್ರೆಡ್ ಆಗಿದೆ ಇದು. ಇಲ್ಲಿ ಏನಂದರೆ, ಇದು ನನ್ನ ಹಿಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ಈ ಬಿಲ್ಡಿಂಗು ಅದರದ್ದು 6 ಅಡಿ ಕೆರೆ ಜಾಗದಲ್ಲಿ ಬರುತ್ತೆ. ಇದು ಜಂಟಿ ಇವರು ನಿರ್ದೇಶಕರು ಸರ್ವೆ ಮಾಡಿದ್ದಾರೆ 2 ವರ್ಷ ಹಿಂದೆ. ಭೂಮಾಪನದವರು ಬಂದು ಅಧಿಕೃತವಾಗಿ ಸದನ ಸಮಿತಿಗೆ ಇದರದ್ದು ದಾಖಲೆ ಹೋಗಿದೆ. ಆದರೆ ಇವತ್ತಿನವರೆಗೂ ಯಾರೊಬ್ಬನೂ ಇದ್ರ ಬಗ್ಗೆ ಇದು ಕೆರೆ ಜಾಗ ಅಂತ ಹೇಳೋಕ್ಕಿಲ್ಲ. ಅದಕ್ಕೆ ಪೂರಕವಾಗಿ ಏನು ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಒಂದು 20 ಅಡಿಯಷ್ಟು ಸಾಧಾರಣ ಒಂದು ವಾಕಿಂಗ್ ಟ್ರ್ಯಾಕ್ ಥರ ಇದೆ. ಅದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಈ ಬಿಲ್ಡಿಂಗ್ ಸಕ್ರಮ ಮಾಡೋಕ್ಕಾಗಿ, ಈ ಅಕ್ರಮ ಬಿಲ್ಡಿಂಗನ್ನು ಸಕ್ರಮ ಮಾಡೋಕ್ಕೆ. ಈಗ ನೋಡೋರಿಗೆ ಏನಾಗುತ್ತೆ, ಎಲ್ಲರೂ ಮೇಲ್ನೋಟಕ್ಕಂತಾರೆ. ಯಾಕೆ ದಾಖಲೆ ಯಾರ ಹತ್ರ ಇರುತ್ತೆ, ನಮ್ಗೆ ನೋಡುವಾಗ ಹೆಂಗೆ ಅನಿಸುತ್ತೆ, ಒಂದು ಇದಿದೆ ಅಲ್ಲಿ ಕರೆಕ್ಟಾಗಿ ಫೆನ್ಸಿಂಗ್ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ಕಡೆಗೆ, ಆ ಫೆನ್ಸಿಂಗಿಂದ ಒಳಗಡೆ ಇದ್ದಂಗೆ ಕಾಣಿಸ್ತಾ ಇದೆ. ಆದರೆ ಆ ಫೆನ್ಸಿಂಗ್ ಎಂಡ್ ಏನಿದೆ ಅದೇ ಕೆರೆ ಅಂಚು, ಅಲ್ಲಿಂದ ಬಫರ್ ಝೋನ್ ಸ್ಟಾರ್ಟ್ ಆಗುತ್ತೆ. ಈಗ ಮುಂಚೆ 2016ರ ಮುಂಚೆ ಬಫರ್ ಝೋನ್ ಅನ್ನೋದು 30 ಮೀಟ್ರ್ ಇತ್ತು ಕೆರೆಯಿಂದ, ಈಗ 75 ಮೀಟ್ರಿಗೆ ಆಗಿದೆ. ಈಗ ಇದು 2015ರ ಹಿಂದೆ ಕಟ್ಟಿದೆ, 30 ಮೀಟ್ರ್ ಆದರೂ ಬಿಡಲೇಬೇಕಿತ್ತು. 30 ಮೀಟ್ರ್ ಅಂದರೆ ಸಾಧಾರಣ 100 ಅಡಿ ಅಷ್ಟಾಗುತ್ತೆ, 5 ಅಡಿ ಆಲ್ರೆಡಿ ಕೆರೆಯಲ್ಲೇ ಇರೋದ್ರಿಂದ ಈ ಬಿಲ್ಡಿಂಗು. ನೀವೇ ಇಮ್ಯಾಜಿನ್ ಮಾಡಿ, ಆ ಬಿಲ್ಡಿಂಗ್ ಲೆಂತ್ ಇರೋದು ಸಾಧಾರಣ ಒಂದು 70 ಅಡಿ ಇರ್ಬೋದು ಜಾಸ್ತಿ ಅಂದರೆ. ಅಂದರೆ ಎಂಟೈರ್ ಬಿಲ್ಡಿಂಗ್ ಬಫರ್ ಝೋನಲ್ಲಿದೆ ಇದು. ಇದನ್ನು ರಕ್ಷಿಸೋಕ್ಕೆ, ಇದನ್ನು ಕೆಡೋದೇ ಇರೋಂಗೆ ಇದೆಲ್ಲ ಮಾಡಿಬಿಟ್ಟು ಈ ಕೆರೆಯನ್ನು ಡೆವಲಪ್ ಮಾಡಿದರೆ ಏನಾಗುತ್ತೆ, ಒಂಥರ ಎಲ್ರಿಗೂ ನೋಡೋರಿಗೆ ಕೆರೆ ಒಳ್ಳೆಯದಾಯಿತು ಮಾತು ಎತ್ತಿದೆ ಅಂತ ಹೇಳ್ತಾರೆ. ಸಾರ್ವಜನಿಕರಿಗೆ ಬೇಕು, ನಮ್ಮ ಅಭಿವೃದ್ಧಿ ಬೇಡುವ ನಿಮಗೆ, ನಮಗೇ ಕೆಟ್ಟ ಹೆಸರು ಥರ ಹಂಗೆ ಮಾಡ್ತಾರೆ ಬೇರೆಯವ್ರ ಜನಸಾಮಾನ್ಯರ ಮನಸ್ಸಲ್ಲಿ. ನಮ್ಮ ವಿರುದ್ಧ ಎತ್ತು ಕಟ್ಬಿಟ್ಟು ಇವರಿಗೆ ಡೆವಲಪ್ಮೆಂಟ್ ಬೇಡ, ಆಗಬೇಡ, ಕೆರೆ ಅಭಿವೃದ್ಧಿ ಆಗೋದು ಬೇಡ. ಇದು ನಾವು ಅಭಿವೃದ್ಧಿ ವಿರೋಧಿ ಮಾಡಲ್ಲ, ಆದರೆ ಅಭಿವೃದ್ಧಿ ಹೆಸರಲ್ಲಿ ಯಾರು ಹಣ ಲೂಟಿ ಮಾಡ್ತಾರ ಅದರ ವಿರುದ್ಧ. ಮತ್ತು ಗೌರ್ಮೆಂಟ್ ಜಾಗನ ದುರುಪಯೋಗ ಮಾಡಿಸ್ಕೊಂಡು ಅಭಿವೃದ್ಧಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದು ಯಾವುದಕ್ಕಾದರೂ ಒಳ್ಳೆ ಪರ್ಪಸ್ಗೆ, ಮೂಲ ಇದು ಏನು ದಾಖಲೆಗಳ ಪ್ರಕಾರ ಇದೆ, ಆ ಜಾಗ ಸರ್ಕಾರದ ಜಾಗ ಇದೆ, ಅದನ್ನು ಉಪಯೋಗಿಸ್ಕೊಂಡು ಮಾಡಿದರೆ ಅದಕ್ಕೊಂದು ಬೆಲೆ ಇರುತ್ತೆ. ಇದು ಇರೋದಕ್ಕೆಲ್ಲ ಅಕ್ರಮ ಮಾಡೋದು, ಕಾಂಟ್ರಾಕ್ಟ್ರ್ಗಳ ಜೊತೆ ಒಳ ಒಪ್ಪಂದ, 25-30% ಹೊಡ್ಕೊಳ್ಳೋದು, 6 ಕೋಟಿ ಪ್ರಾಜೆಕ್ಟ್ ಇದ್ರೆ ಒಂದು 2 ಕೋಟಿ ಇವರಿಗೆ, ಈ ಥರ ಮಾಡಿಕೊಂಡು ಈ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಆದರೆ ಜನಗಳು ಅದೇ ಮಟ್ಟದಲ್ಲಿ ಭ್ರಷ್ಟರಾಗಿದ್ದಾರೆ. ಯಾಕೆ ಹೇಳ್ತೀನಿ, ನಮಗೆ ಬೇಕಾಗಿದೆಯೇನು, ಓಡಾಡೋಕ್ಕೊಂದು ಇದು ಬೇಕು, ಹೆಲ್ತ್ ಬೇಕು ಅಂತ. ಕಸದ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಕಸದಿಂದ ಹೆಲ್ತ್ ಹಾಳಾಗತ್ತೆ ಅದು ಯಾರು ಯೋಚನೆ ಮಾಡಲ್ಲ. ನಮಗೆ ಬೆಳಿಗ್ಗೆ ಒಂದು ವಾಕಿಂಗ್ ಮಾಡಿದ ತಕ್ಷಣ ಹೆಲ್ತ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ. ಯಾರು ವಾಕಿಂಗ್ ಮಾಡೋವನಿಗೆ ಆಗ್ಬೋದು, ಮನೆ ಪಕ್ಕದಲ್ಲಿ ಕಸ ಇದ್ದರೆ ಮನೆಯಲ್ಲಿ ಇಡೀ ವಾತಾವರಣನೇ ಹಾಳಾಗೋಗುತ್ತೆ, ಕ್ಲೈಮೇಟು ಕಾಯಿಲೆಗಳು ಬರೋ ಚಾನ್ಸ್ ಇರುತ್ತೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಇಂಥದ್ದು ನೋಡೋಕ್ಕೆ ಏನಾಗುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬೇಕು. ಕಸದಿಂದ ಜಾಸ್ತಿ ಅಂದರೆ ಏನು, ಇನ್ನು ಎತ್ತಿದಷ್ಟು ಅವ್ರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಕಸ ಎತ್ತಿಲ್ಲ ಅಂದರೆ ಆ ಲಾರಿಗಳು ಓಡಾಡಲ್ಲ, ಅಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ, ಅದು ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್ ಅಂತಾರಲ್ಲ, ಹಾಗೆ ಮಾಡಿದರೂ ನಡೆಯುತ್ತೆ. ಇದನ್ನು ನೋಡಿ ಹೆಂಗೆ ಈ ಬೇಲಿನ ಎಷ್ಟು ಒಳಗಡೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಇವಾಗ ಮೂಲ ಬೇಲಿ ಆ ಕಡೆಗಿದೆ, ಬಲಗಡೆಗೆ
ಬಲಗಡೆಗೆ ಇರೋದು ಕೆರೆ ಅಂಚೆ ಆ್ಯಕ್ಚುಲಿ. ಇದು ಇವಾಗ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಸೊ ಸಾಧಾರಣ 25 ಅಡಿ ಹೋಯಿತು, ಅದಾದಮೇಲೆ ಒಂದು ಜಾರು ಥರ ಕೊಟ್ಟಿದ್ದಾರೆ. ಈಗ ನಿಮಗೆ ಕಣ್ಣಿಗೆ ಈ ಕೆರೆದ್ದು ಜಾಗ ನೋಡಿದ್ರೂ ಅರ್ಧಕ್ಕರ್ಧ ಹೋಗಿದೆ. ಆ ಕಡೆ ಇರೋ ಬಿಲ್ಡಿಂಗ್ಗಳು ಒತ್ತುವರಿಯಾಗಿದೆ, ಅಲ್ಲೊಂದು ದೇವಸ್ಥಾನ ಇದೆ ಅದು ಒತ್ತುವರಿಯಾಗಿರೋ ಜಾಗ. ಅದರ ಹಿಂಭಾಗದಲ್ಲಿ ಇನ್ನೂ ಒಂದು 25-30 ಅಡಿಯಷ್ಟು ಇದರಲ್ಲಿ ಕೆರೆ ಜಾಗದಲ್ಲೇ ಒತ್ತುವರಿಯಾಗಿದೆ. ನಾನು ಬಫರ್ ಝೋನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಬಿಟ್ಟು ಬಫರ್ ಝೋನ್ ಬರುತ್ತೆ 30 ಮೀಟ್ರು. ಅದೆಲ್ಲ ನುಂಗಿ ಯಾವತ್ತೂ ಆಗಿದೆ, ಎಷ್ಟೋ ವರ್ಷಗಳ ಹಿಂದೆ. ಇದೆಲ್ಲ ಕೆಲವೊಂದು ಬಿಲ್ಡಿಂಗ್ಗಳನ್ನು ತೆರವು ಮಾಡೋಕ್ಕೆ ಆದೇಶ ಆಗಿದೆ 2011. ಆದರೆ ಯಾವ ಅಧಿಕಾರಿ ಆಗಲಿ ಯಾಕಡೆ ಇನ್ಫ್ಲುಯೆನ್ಸ್ ತರಿಸ್ತಾರೆ, ಮಿನಿಸ್ಟ್ರಿಗಳಿದ್ದ ಇನ್ಫ್ಲುಯೆನ್ಸ್ ತರಿಸ್ಬಿಟ್ಟು ಆ ಒತ್ತುವರಿಯಿಂದ ತಡೆ ಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ 2011 ಈ ಒತ್ತುವರಿ ಇವತ್ತಿಗೂ ತೆರವು ಆಗಿಲ್ಲ. ಈ ಕಡೆದು ಇಲ್ಲಿದೆ, ಇಲ್ಲಿ ನೋಡಿದ್ರೆ ರಸ್ತೆ ಮಾಡಿದ್ದಾರೆ ಕೆರೆ ಜಾಗದಲ್ಲೇ. ಇದು ಅಷ್ಟೇ, ಅಲ್ಲೂ ಹಿಂದ್ಗಡೆನೂ ಅಷ್ಟೇ, ಅದಷ್ಟೂ ಒತ್ತುವರಿ ಆಗಿರೋ ಜಾಗ. ಕೇಳಿದ್ರೆ ಅಭಿವೃದ್ಧಿ ಬೇಡವ, ಒಂದೇ ಆನ್ಸರು, ಅಭಿವೃದ್ಧಿ ಹೆಸರಲ್ಲಿ ಮಾಡೋದೇನು ಲೂಟಿ. ಈ ಲೂಟಿನ ನಿಲ್ಲಿಸ್ಬೇಕಾದವ್ರು ಯಾರು? ಇದು ಜನ ಅರ್ಥ ಮಾಡ್ಕೊಳ್ಳಲ್ಲ. ಒಬ್ಬ ಇದನ್ನು ಭ್ರಷ್ಟನನ್ನು ಮತ್ತೆ ಮತ್ತೆ ಆರಿಸ್ತಾ ಬರ್ತಾರೆ. ಹಾಗಾಗಿ ಈ ಕೆರೆನ ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲೊಂದು 2-3 ಸಂಘ ಸಂಸ್ಥೆಗಳು ಇದೆ, ಅದು ಪ್ರಯತ್ನ ಮಾಡ್ತಾ ಇದೆ ಉಳಿಸೋಕ್ಕೆ. ಈಗ ಆ ಕಡೆ ನೀವು ನೋಡಿದ್ರೆ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಆ ಫ್ರಂಟ್ ಪೋರ್ಷನ್. ಮುಂದ್ಗಡೆ ಭಾಗ ಏನು ಕಾಣಿಸ್ತಾ ಇದೆ, ಅದರ ಪಕ್ಕದಲ್ಲಿ 8 ಅಡಿ ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಅದನ್ನು ಒತ್ತುವರಿ ಮಾಡಿಕೊಂಡು ಆ ಜಾಗನ ಇದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಈಗ ಅದಕ್ಕೆ ಅದರ ವಿರುದ್ಧವಾಗಿ ನಾವು BMTF ಅಂದರೆ ಬೆಂಗಳೂರು ಮಹಾನಗರ ಕಾರ್ಯಪಡೆ ಅಂತ ಇದೆ, BMTF ಅವರಿಗೂ ದೂರು ಕೊಟ್ಟಿದ್ವಿ 2015. ಆದರೆ ಎಲ್ಲ ಅಡ್ಜಸ್ಟ್ಮೆಂಟು ಇಲ್ಲಿ ಬರ್ತಾರೆ, ಅದು ಎಷ್ಟು ದುಡ್ಡು ಕಿತ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ BMTF ಅವರು. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಸಂಶಯ ಬರೋ ಕಾರಣ ಅಂದರೆ ಅವ್ರು ಕೊಡೋ ನಮಗೆ ಹಿಂಬರ ಕೊಡ್ತಾರೆ, ಆ ಹಿಂಬರದಲ್ಲಿ ಅಸಂಬದ್ಧ ಇದು ರೆಫರೆನ್ಸನ್ನು ಕೊಟ್ಟಿರ್ತಾರೆ. ಯಾರಿಂದ ಮೂಲ ದಾಖಲೆ ತೊಗೋಬೇಕಾ ಅವ್ರಿಂದ ತೊಗೊಳ್ಳೋದ, ಯಾವೊಬ್ಬ ತಪ್ಪು ಮಾಡಿ ಇದನ್ನು ಸ್ಯಾಂಕ್ಷನ್ ಕೊಟ್ಟಿದ್ದಾರ, BBMP ಜಾಯಿಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗು, ಅವರು ಅದಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಅವ್ರ ಹತ್ರನೇ ಹೋಗಿ ನೀವು ತಪ್ಪು ಮಾಡಿದ್ದೀರಾ ಅಂತ ಕೇಳ್ತಾರೆ. ಯಾವ ಕಳ್ಳ ಆದ್ರೂ ನಾನು ತಪ್ಪು ಮಾಡಿದ್ದೀನಿ ಅಂತ ತಿರ್ಗಾ ಹೇಳೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇವ್ರು ಏನು ಮಾಡಬೇಕಿತ್ತು, ತಹಸೀಲ್ದಾರ್ ಅಥವಾ ಸರ್ವೆ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಸ್ಕೆಚ್ ತರಿಸ್ಬಿಟ್ಟು ಇಲ್ಲಿ ಏನು ಒತ್ತುವರಿ ಆಗಿದೆಯಾ ಅಥವಾ ಎಲ್ಲಿವರೆಗೆ ಕೆರೆ ಇದೆ ಅದನ್ನು ನೋಡಿಕೊಂಡು ರಿಪೋರ್ಟ್ ಕೊಡಬೇಕಿತ್ತು. ಆದರೆ ಇತ್ತೀಚೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಈಗ ಅದರ ವಿರುದ್ಧ ನಾವು ಹೈಯರ್ ಆಫೀಸರ್ಸ್ಗೆ ಕೊಡ್ತಾ ಇದ್ದೀವಿ, ಅಂದರೆ ಅತ್ಯುನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳಿಗೆ ತಿರ್ಗಾ ನಾವು ಇದು ಕೊಡ್ತಾ ಇದ್ದೀವಿ. ಈ ಥರ ಅಕ್ರಮವಾಗಿ ನೆಕ್ಸ್ಟ್ ಸಂಬಂಧ ಅಕ್ರಮ ಸಂಬಂಧ ಇವ್ರದ್ದು ಅಡ್ಜಸ್ಟ್ಮೆಂಟ್, ಅದರ ವಿರುದ್ಧ ನಾವು ಇವಾಗ ದೂರು ಕೊಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲೋ ಹೋದ್ರೂ ನಾವು ಇದು ಈಗ ನಾನು ಈ ವಾರ್ಡಲ್ಲಿರೋದ್ರಿಂದ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಇದೇ ಥರದ ಕೆಲಸಗಳು ನಾವು ಹೊರಗಡೆ ಬೇಕಾದಷ್ಟು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ವಾರ್ಡ್ ಇರ್ಬೋದು ಅಥವಾ ಈ ಇದು ನಗರದ್ದು ಮಧ್ಯಭಾಗನೇ ಇರ್ಬೋದು, ಮೆಜೆಸ್ಟಿಕ್ ಸೈಡ್ ಇರ್ಬೋದು, ಇದು ಬೇರೆ ಬೇರೆ ವಿಚಾರಗಳು ಬರ್ತಾ ಇರ್ತವೆ. ಈಗ ನಾವು ಕಸದ ಬಗ್ಗೆ ಇಲ್ಲಿ ಶುರು ಮಾಡಿದ್ರಿಂದ ಈ ಎರಡು ಸಬ್ಜೆಕ್ಟ್ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಜನಗಳು ಸ್ವಲ್ಪ ಎಚ್ಚೆತ್ತು ಆದಷ್ಟು ಇನ್ನು ಮುಂದೆ ಆದರೂ ಯಾವ ತಪ್ಪುಗಳು ಆಗ್ತಾ ಇರ್ತವೆ, ಇನ್ನೂ ಏನು ಲೇಟ್ ಆಗಿಲ್ಲ, ಯಾಕಂದರೆ ಈ ತಪ್ಪುಗಳು ಕಂಟಿನ್ಯೂ ಆಗ್ತಾ ಇರ್ತವೆ. ಇದೇ ಥರ ಮುಂದುವರೆದ್ರೆ ತಪ್ಪುಗಳು ಆಗ್ತಾನೆ ಇರ್ತವೆ. ಇದರ ವಿರುದ್ಧ ಸ್ವಲ್ಪ ಜನಜಾಗೃತಿ ಮೂಡಿಸೋ ಕೆಲಸನ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲಸ ಅಂತಲೂ ಹೇಳಲ್ಲ, ಯಾಕಂದರೆ ನಮಗೆ ಬುದ್ಧಿ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಇನ್ನು ಯಾರನ್ನು ನಾವು ಹೇಳೋದು? ಒಬ್ಬರು ದುಡ್ಡು ಕೊಡೋಕೆ ಬರ್ತಾರೆ, ಅದನ್ನು ತಿಳ್ಕೊಂಡು ತಗೊಂಡು ಅದು ಪ್ರಸಾದ ಅಂತ ತಲೆವೇ ಇದರಲ್ಲೇ ಇಟ್ಕೊಂಡು ಮತ್ತೆ ನಮಸ್ಕಾರ ಮಾಡಿಕೊಂಡು ಬೇಕಾದ್ರೆ ಅವರಿಗೆ ಆ ಭ್ರಷ್ಟರಿಗೆ ನಾವು ಹೋಗಿ ಓಟ್ ಹಾಕ್ತೀವಿ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಇದರ ವಿರುದ್ಧ ಒಂದು ಜನಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಒಬ್ಬ ಒಳ್ಳೆ ಅಧಿಕಾರಿಗಳ ನಿಮ್ಮ ವಾರ್ಡಲ್ಲಿ ಅಧಿಕಾರಿ ಒಳ್ಳೆ ಅಧಿಕಾರಿನೂ ಹೇಳ್ತಾ ಇದ್ದೀನಿ, ಯಾಕಂದರೆ ಇದೇ ಪೊಲಿಟಿಷಿಯನ್ಸು ಅವ್ರಿಗೆ ಅನುಕೂಲವಾಗುವಂಥ ಅಧಿಕಾರಿಗಳನ್ನೇ ಆ ಸ್ಥಳಕ್ಕೆ ಇಟ್ಟಿರ್ತಾರೆ. ಅದು BBMP ಆಗಿರ್ಬೋದು ಅಥವಾ ಆರಕ್ಷಕ ಠಾಣೆ ಆಗಿರ್ಬೋದು, ಯಾರು ಇರ್ಬೋದು, ಎಲ್ಲ ಅಡ್ಜಸ್ಟ್ಮೆಂಟಲ್ಲೇ ನಡೆಯೋದು. ಯಾಕಂದರೆ ಅವ್ರ ವಿರೋಧ ಬರೋ ಕೇಸ್ಗಳಾಗಲಿ ಅಥವಾ ಅವರ ಹಿಂಬಾಲಕರಿಗೆ ಮೇಲೆ ಬರೋ ಕೇಸ್ಗಳಾಗಲಿ ಯಾವುದನ್ನು ಮುಂದಕ್ಕೆ ಹೋಗೋದಾಗಿ ನೋಡ್ಕೊಳ್ಳೋಕೆ ಒಬ್ಬ ಅವ್ರಿಗೆ ಅನುಕೂಲವಾಗಿ ಕೆಲಸ ಮಾಡೋವಂಥವ್ರು ಬೇಕಾಗುತ್ತೆ. ಹಾಗಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ನಡೀತಾ ಇರೋದು ಪ್ರತಿಯೊಂದು ಕಡೆಯೂ, ಇಂಕ್ಲೂ ಅಧಿಕಾರಿಗಳನ್ನು ನೇಮಿಸುವಾಗಲೂ ಅದೇ ನಡೆಯುತ್ತೆ. ಹಾಗೆ ಎಲ್ಲರೂ ಸ್ವಲ್ಪ ಎಚ್ಚೆತ್ತುಕೊಂಡು ಇನ್ನು ಮುಂದೆ ಆದರೂ ಇಂಥ ತಪ್ಪುಗಳು ಸಹ ನೀವು ವೋಟಿಂಗ್ ಮಾಡುವಾಗ, ಯಾಕಂದರೆ ನಿಮಗೆ ಅಧಿಕಾರ ಇರೋದು, ಒಬ್ಬನ ಕೈಯಲ್ಲಿ ಅಧಿಕಾರ ಕೊಟ್ಬಿಡ್ತೀರಾ ನಮ್ಮ ಜಾಗನ ಅಥವಾ ನಮ್ಮ ಏರಿಯಾನ ಈ ಥರ ಉದ್ಧಾರ ಮಾಡಿ ಅಂತ, ಅವರೇ ಸರಿಯಾಗಿ ಮಾಡಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಹಾಗೆ ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಸ್ವಲ್ಪ ದಯವಿಟ್ಟು ಕಲ್ತ್ಕೊಳ್ಳಿ. ನಾನು ಅದಕ್ಕೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಧನ್ಯವಾದ.